ಭಯೋತ್ಪಾದನೆ ಹಾಗೂ ನಕ್ಸಲಿಸಂಗೆ ಕಾಂಗ್ರೆಸ್ನವರು ಬೆಂಗಾವಲಾಗಿದ್ದಾರೆ. ನನ್ನ ಹತ್ರ ಸಾಕ್ಷಿ ಇರೋದಕ್ಕೆ ಕಾಂಗ್ರೆಸ್ ನಿಷೇಧ ಮಾಡಬೇಕಂದಿದ್ದೇನೆ. ವಿವಾದಾತ್ಮಕ ಹೇಳಿಕೆ ನೀಡಿದ ನಳಿನ್ ಕುಮಾರ್ ಕಟೀಲ್ ಪಿಎಫ್ಐ ಬ್ಯಾನ್ ಆಗಿದ್ದನ್ನ ಸಿದ್ದರಾಮಯ್ಯರಿಂದ ವಿರೋಧಿಸಲು ಆಗ್ತಿಲ್ಲ. ಒಂದು ವೇಳೆ ವಿರೋಧ ಮಾಡಿದ್ರೆ ಜನರೇ ಒದಿತಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ. ಕೇಂದ್ರ ಸರ್ಕಾರ ಪಿಎಫ್ಐಗೆ ನಿಷೇಧ ಹೇರಿದೆ ಹೊರತು ಎಸ್ಡಿಪಿಐಗಲ್ಲ. ಪಕ್ಷದ ಕಚೇರಿಗೆ ಸೀಲ್ ಹಾಕಿರುವುದು ಅಸಂವಿಧಾನಿಕ. ಅದರ ವಿರುದ್ಧ ಪಕ್ಷವು ಹೋರಾಟ ನಡೆಸುತ್ತದೆ ಎಂದ ಅಬೂಬಕರ್ ಕೊಳಾಯಿ. ಕಾವೇರಿ ನ್ಯಾಯಾಧಿಕರಣ ತೀರ್ಪಿನ ಪ್ರಕಾರ ತಮಿಳುನಾಡಿಗೆ 177 ಟಿಎಂಸಿ ನೀರು ಹರಿಸಬೇಕಿತ್ತು. ಜೂನ್ನಿಂದ ಸೆಪ್ಟೆಂಬರ್ 28ರವರೆಗೆ 450.53 ಟಿಎಂಸಿಯಷ್ಟು ನೀರು ಹರಿದು ಹೋಗಿದೆ. ಸಚಿವ ಗೋವಿಂದ ಕಾರಜೋಳ ಮಾಹಿತಿ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ನಿವಾಸಕ್ಕೆ ನಿರ್ಮಲಾ ಸೀತಾರಾಮನ್ ಭೇಟಿ. ಎಚ್ಡಿಡಿ ಆರೋಗ್ಯ ವಿಚಾರಿಸಿದ ಹಣಕಾಸು ಸಚಿವೆ. ಕೆಲ ಹೊತ್ತು ಇಬ್ಬರ ನಡುವೆ ಕುಶಲೋಪರಿ ಮಾತುಕತೆ.